ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 205 ಭೂಪಟವಿರುವುದರಿಂದ ಪಿರಮಿಡ್ನ ವಿಚಿತ್ರ ಸ್ಥಳ ಶೀರ್ಷಿಕೆಯ ಮುಂದುವರೆದ ಭಾಗವು ಪುಟ 206 ಮುಂದುವರೆದಿದೆ. ಪುಟ 206 ಪ್ರವೇಶ ಮಾರ್ಗದಿಂದ ಉತ್ತರಕ್ಕೆ ಇಳಿದ ಗೆರೆಯು ಐಗುಪ್ತ ಕರಾವಳಿಯ ಅತ್ಯಂತ ಉತ್ತರ ಬಿಂದುವಿನ ಮೂಲಕವಾಗಿ ಹಾದು ಹೋಗುತ್ತದೆ ಮತ್ತು ಈಶಾನ್ಯ ಹಾಗೂ ವಾಯುವ್ಯದಲ್ಲಿನ ಮೂಲಗೆರೆಯು ಮುಂದುವರೆದು ಎಳೆದ ಗೆರೆಗಳು ಕಡಲ ತೀರದ ಎರಡು ಪಾರ್ಶ್ವಗಳನ್ನು ಸುತ್ತುವರಿಯುತ್ತದೆ. ಈ ರೀತಿಯಲ್ಲಿ ಅದು ಕೆಳಗಣ ಐಗುಪ್ತದ ಬೀಸಣಿಗೆ ಆಕಾರವುಳ್ಳ ದೇಶವನ್ನು ಅಲಂಕರಿಸುತ್ತದೆ. ಘಿಜಾದಿಂದ ಅತ್ಯಂತ ಉತ್ತರದಲ್ಲಿರುವ ಸಮುದ್ರ ತೀರದಲ್ಲಿರುವ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದ್ದು ಮತ್ತು ಈ ಕ್ಷೇತ್ರದ ಅಥವಾ ಕೆಳಗಣ ಐಗುಪ್ತದ ತೆರೆದ ಬೀಸಣಿಗೆ ಆಕಾರದ ಮೇಲೆ ನೋಡುತ್ತಾ ಅದನ್ನು ನಿಜವಾಗಿ ಪ್ರವಾದಿಯಾದ ಯೆಶಾಯನು ವಿವರಿಸಿರುವಂತೆ ಅಲ್ಲಿನ ಗಡಿಯಲ್ಲಿದೆ ಮತ್ತು ಶಾಬ್ದಿಕವಾದ ಮಧ್ಯಭಾಗದಲ್ಲಿದೆ ಎಂದು ಹೇಳಬಹುದು. ಆ ದಿನದಲ್ಲಿ ಐಗುಪ್ತ ದೇಶದ ಮಧ್ಯೆ ಯಹೋವನಿಗೆ ಒಂದು ಯಜ್ಞಪೀಠವು ದೇಶದ ಎಲ್ಲೆಯಲ್ಲಿ ಯಹೋವನಿಗೆ ಒಂದು ಸ್ತಂಭವು ಇರುವವು. ಇವು ಐಗುಪ್ತ ದೇಶದಲ್ಲಿ ಸೇನಾಧೀಶ್ವರನಾದ ಯಹೋವನ ಗುರುತಾಗಿಯೂ ಸಾಕ್ಷಿಯಾಗಿಯೂ ಇರುವವು. ಯೆಶಾಯ 19:19-20 ವಚನವನ್ನು ಗಮನಿಸಲು ಅರ್ಹವಾದ ಮತ್ತೊಂದು ಸತ್ಯ ಸಂಗತಿಯೆಂದರೆ ಮಹಾಪಿರಮಿಡ್ ಉತ್ತರ ದಕ್ಷಿಣ ಅಮೆರಿಕಾ ದೇಶಗಳು ಒಳಗೊಂಡಂತೆ ಭೌಗೋಳಿಕವಾಗಿ ಈ ಲೋಕದ ಮಧ್ಯದಲ್ಲಿರುವ ಭೂಮಿಯಲ್ಲಿದೆ ಎಂಬುದು ಅದನ್ನು ಕಟ್ಟಿದ ಶತಮಾನಗಳ ಕಾಲದವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಪಿರಮಿಡ್ನ ವೈಜ್ಞಾನಿಕ ಪಾಠಗಳು, ದ ಸೈಂಟಿಫಿಕ್ ಲೆಸನ್ ಆಫ್ ದ ಪಿರಮಿಡ್. ಮಹಾಪಿರಮಿಡ್ ನಮ್ಮೊಡನೆ ಮಾತನಾಡುತ್ತದೆ. ಸಾಂಕೇತಿಕ ಲಿಪಿಯ ಮೂಲಕವಲ್ಲ ಅಥವಾ ರೂಪರೇಖೆಗಳ ಮೂಲಕವಲ್ಲ, ಆದರೆ ಅದು ಇರುವ ಸ್ಥಳದ ಅದರ ನಿರ್ಮಾಣದ ಮತ್ತು ಅದರ ಅಳತೆಗಳ ಮೂಲಕವಾಗಿ ಕಂಡುಬಂದ ಒಂದೇ ಮೂಲ ಗುರುತುಗಳು ಮತ್ತು ಚಿತ್ರಗಳು ಅರಸನ ಕೋಣೆಯ ಮೇಲಿರುವ ನಿರ್ಮಾಣ ಕೋಣೆಯಲ್ಲಿದ್ದವು ಮತ್ತು ಪಿರಮಿಡ್ನ ಸೂಕ್ತ ಮಾರ್ಗಗಳಲ್ಲಿ ಮತ್ತು ಬೇರೆ ಯಾವುದಾದರೂ ಕೋಣೆಗಳಲ್ಲಿ ಏನೂ ಇರಲಿಲ್ಲ. ಮಹಾಪಿರಮಿಡ್ನ ವೈಜ್ಞಾನಿಕ ಪಾಠಗಳನ್ನು ನಾವು ಸ್ಥಳದ ಅಭಾವದಿಂದಾಗಿ ಬಿಟ್ಟು ಬಿಡುತ್ತೇವೆ, ಯಾಕೆಂದರೆ 100 ಸಾಧಾರಣ ಓದುಗಾರನೂ ಅದರ ನಿರೂಪಣೆಯನ್ನು ಮೆಚ್ಚಿಕೊಳ್ಳುವಂತೆ ಅದರ ವೈಜ್ಞಾನಿಕ ಪದಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಅವುಗಳು ನಮ್ಮ ನಿಯೋಗವಾಗಿರುವ ಸುವಾರ್ತೆಗಳನ್ನು ಪ್ರಕಟಿಸುವ ಭಾಗವಾಗದೇ ಇರುವುದರಿಂದ ರುಜುವಾತುಗಳನ್ನು ಮೆಚ್ಚಿಕೊಳ್ಳುವುದಿಲ್ಲ. ಆದುದರಿಂದ ಇದು ಸಾಕಾಗುವಂತೆ ನಾವು ಅದು ವಿಜ್ಞಾನಿಗಳಿಗೆ ಬೋಧಿಸುವಂಥ ರೀತಿಯನ್ನು ಮಾತ್ರವೇ ಸಲಹೆ ಮಾಡುತ್ತೇವೆ. ಉದಾಹರಣೆಗೆ, 4 ಕಡೆಗಳ ತಳದ ಅಳತೆಯು ಗುಳಿಗಳ ಮಟ್ಟದಲ್ಲಿ ಸೇರಿರುವುದು ಅನೇಕ ಪಿರಮಿಡ್ಗಳ ಮೊಳದಷ್ಟಿದೆ, ಯಾಕೆಂದರೆ 4 ವರ್ಷಗಳಿಗೊಮ್ಮೆ ದಿನಾಂಕಗಳು ಬರುವಂತೆ ಅಧಿಕ ವರ್ಷದ ಅಂದರೆ ಲೀಪಿಯರ್ ಭಿನ್ನಾಂಕಗಳಿಗೆ ಅಧಿಕ ತಿಂಗಳ ಭಿನ್ನಾಂಕವನ್ನು ಒಳಗೊಂಡಿದೆ. ಈಶಾನ್ಯ ದಿಕ್ಕಿನಿಂದ ವಾಯುವ್ಯ ದಿಕ್ಕಿನವರೆವಿಗೆ ಮೂಲೆಯಿಂದ ಮೂಲೆಗಿನ ಅಳತೆಯು ಮತ್ತು ವಾಯುವ್ಯದಿಂದ ಈಶಾನ್ಯ ದಿಕ್ಕಿನ ಅಳತೆಯನ್ನು ಕೂಡಿಸಿ ವರ್ಷಗಳ ಪೂರ್ವಭಾವಿ ಆಯನಾಂಶದ ಚಕ್ರದಲ್ಲಿರುವಂತೆ ಅನೇಕ ಅಂಗುಲಗಳನ್ನು ನೀಡುತ್ತದೆ. ಈ ಚಕ್ರವನ್ನು ಖಗೋಳ ಶಾಸ್ತ್ರಜ್ಞರು ಈಗಾಗಲೇ 25,827 ವರ್ಷಗಳು ಎಂದು ತೀರ್ಮಾನಿಸಿದ್ದಾರೆ ಮತ್ತು ಮಹಾಪಿರಮಿಡ್ ಅವರ ಈ ತೀರ್ಮಾನವನ್ನು ದೃಢಪಡಿಸುತ್ತದೆ. ಅದು ಹೇಳುವ ಸೂರ್ಯದ ದೂರವು ಪಿರಮಿಡ್ನ ಎತ್ತರ ಮತ್ತು ಕೋನದಿಂದ 91,840,270 ಮೈಲುಗಳು ಎಂದು ರುಜುವಾತಾಗಿದೆ. ಇದು ಕರಾರುವಕ್ಕಾಗಿ ಖಗೋಳಶಾಸ್ತ್ರಜ್ಞರು ಇತ್ತೀಚಿನ ದಿನಗಳವರೆವಿಗೆ ಮುಟ್ಟಿದ ಸಂಖ್ಯೆಗೆ ಅನುಗುಣವಾಗಿದೆ. ಖಗೋಳಶಾಸ್ತ್ರಜ್ಞರು ಇತ್ತೀಚಿನ ದಿನಗಳವರೆವಿಗೆ ಈ ದೂರವನ್ನು
90 96 ಮಿಲಿಯನ್ ಮೈಲುಗಳೆಂದು ಲೆಕ್ಕಾಚಾರ ಮಾಡಿದ್ದರು ಮತ್ತು ಇತ್ತೀಚಿನ ಅವರ ಲೆಕ್ಕಾಚಾರ ಮತ್ತು ನಿರ್ಧಾರವು 92 ಮಿಲಿಯನ್ ಮೈಲುಗಳು. ಮಹಾ ಪಿರಮಿಡ್ ಸಹ ತನ್ನದೇ ಆದ ಮಾರ್ಗದಲ್ಲಿ ಭೂಮಿಯ ತೂಕ ಮತ್ತು ಅಳತೆಯ ಆಧಾರದ ಮೇಲೆ ಎಲ್ಲ ತೂಕ ಮತ್ತು ಅಳತೆಗಳ ಅತ್ಯಂತ ಸರಿಯಾದ ಮಾನದಂಡವನ್ನು ಸೂಚಿಸುತ್ತದೆ ಎಂಬುವಂಥದ್ದೇ.